ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇಂದು ಮುಂಬೈ ಇಂಡಿಯನ್ಸ್ ಹಾಗೂ ಆರ್ ಸಿ ಬಿ ಮಧ್ಯೆ ಕಂಪ್ಯಾರಿಸನ್ ಅನ್ನ ಮಾಡೋಣ. ಸೊ ವಿಡಿಯೋನ ಕೊನೆಯಂತಂಗ ನೋಡಿ, ಚಾನಲ್ಗೆ ಹೊಸಬ್ರ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಯಾರು ನಿಮಿಷ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಅದೇ ಕಾರ್ಯ ಮರ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಗ್ಯಾಸ್, ಮೊದಲನೇದಾಗಿ 2008ರಲ್ಲಿ ಎರಡು ತಂಡಗಳು ಡೆಬ್ಯೂ ಮಾಡಿದ್ದು. ಇತ್ತ ಆರ್ ಸಿ ಬಿ ಇದುವರೆಗೂ 197 ಪಂದ್ಯಗಳನ್ನು ಆಡಿದೆ, ಇತ್ತ ಮುಂಬೈ ಇಂಡಿಯನ್ಸ್ 203 ಪಂದ್ಯಗಳನ್ನು ಆಡಿದೆ. ಇದರಲ್ಲಿ 118 ಪಂದ್ಯಗಳನ್ನು ಮುಂಬೈ ಇಂಡಿಯನ್ಸ್ ಗೆದ್ದಿದೆ, ಇತ್ತ 89 ಪಂದ್ಯಗಳನ್ನು ನಮ್ಮ ಆರ್ ಸಿ ಬಿ ಗೆದ್ದಿದೆ. ನಮ್ಮ ಆರ್ ಸಿ ಬಿ ವಿನ್ನಿಂಗ್ ರೇಟ್ 47% ಇದೆ, ಮತ್ತು MI %60 ವಿನ್ನಿಂಗ್ ರೇಟ್ ಇದೆ. ಇದುವರೆಗೂ 81 ಪಂದ್ಯಗಳನ್ನು ಮುಂಬೈ ಸೋತಿದೆ, ಇತ್ತ 100 ಪಂದ್ಯಗಳನ್ನು ನಮ್ಮ ಆರ್ ಸಿ ಬಿ ಸೋತಿದೆ ಅಂತಲೇ ಹೇಳ್ಬೋದು. ಲಾಸ್ ಪರ್ಸೆಂಟೇಜನ್ನು ನಮ್ಮ ಆರ್ ಸಿ ಬಿ ನೋಡಿದ್ರೆ 50% ಇದೆ, ಇತ್ತ ಲಾಸ್ ಪರ್ಸೆಂಟೇಜ್ 40% ಮುಂಬೈದಿದೆ ಅಂತಲೇ ಹೇಳ್ಬೋದು. ಇದುವರೆಗೂ 3 ಪಂದ್ಯಗಳು ಟೈ ಆಗಿದ್ದಾವೆ, 2 ತಂಡಗಳದ್ದು ಸಹ 3 ಪಂದ್ಯಗಳು ಟೈ ಆಗಿದ್ದಾವೆ. ಇತ್ತ ಮುಂಬೈ ಇಂಡಿಯನ್ಸ್ ಹೈಯೆಸ್ಟ್ ಸ್ಕೋರ್ ಆರ್ ಸಿ ಬಿ ವಿರುದ್ಧ 226, ಇತ್ತ ಮತ್ತು ನಮ್ಮ ಆರ್ ಸಿ ಬಿ ತಂಡದ 263 ಹೈಯೆಸ್ಟ್ ಸ್ಕೋರ್. ಲೋಯೆಸ್ಟ್ ಸ್ಕೋರ್ ಆರ್ ಸಿ ಬಿದು 49, ಈ ಮುಂಬೈ ಇಂಡಿಯನ್ಸ್ ಲೋಯೆಸ್ಟ್ ಸ್ಕೋರ್ 87 ಅಂತಲೇ ಹೇಳ್ಬೋದು. ಇದುವರೆಗೂ ಮುಂಬೈ ಇಂಡಿಯನ್ಸ್ 9 ಬಾರಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ, ನಮ್ಮ ಆರ್ ಸಿ ಬಿ 6 ಬಾರಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. 6 ಬಾರಿ ಮುಂಬೈ ಇಂಡಿಯನ್ಸ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ, 3 ಬಾರಿ ನಮ್ಮ ಆರ್ ಸಿ ಬಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಚಾಂಪಿಯನ್ಸ್ 5 ಬಾರಿ ಮುಂಬೈ ಇಂಡಿಯನ್ಸ್ ಆಗಿದ್ದಾರೆ, 0 ಬಾರಿ ನಮ್ಮ ಆರ್ ಸಿ ಬಿ ತಂಡ ಚಾಂಪಿಯನ್ಸ್ ಇದುವರೆಗೂ ಆಗಿಲ್ಲ. ಹಾಗೆಯೇ 3 ಪಂದ್ಯಗಳು ಟೈ ಆಗಿದಾವೆ ಅಂತಲೇ ಹೇಳ್ಬೋದು, ಅಥವಾ ನೋ ರಿಸಲ್ಟ್ ಅಂತಲೇ ಹೇಳ್ಬೋದು. ಇತ್ತ MI ತಂಡದ ರಿಸಲ್ಟ್ ಒಂದೇ ಬಂದಿಲ್ಲ ಅಂತಲೇ ಹೇಳ್ಬೋದು, ನೋ ರಿಸಲ್ಟ್ ಫೋನ್ ಅಂತಲೇ ಹೇಳ್ಬೋದು. ಇದುವರೆಗೂ IPL ಇತಿಹಾಸದಲ್ಲಿ ಆರ್ ಸಿ ಬಿ ಹಾಗೂ ಮುಂಬೈ ಇಂಡಿಯನ್ಸ್ ಎರಡು ತಂಡಗಳು 27 ಬಾರಿ ಮುಖಾಮುಖಿ ಆಗಿದ್ದಾವೆ. ಅದರಲ್ಲಿ 17 ಬಾರಿ ಮುಂಬೈ ತಂಡ ಜಯವನ್ನು ಗಳಿಸಿದೆ, 10 ಬಾರಿ ನಮ್ಮ ಆರ್ ಸಿ ಬಿ ತಂಡ ಗೆದ್ದಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಆರ್ ಸಿ ಬಿ ವಿನ್ನಿಂಗ್ ರೇಟ್ 37% ಇದೆ, ಮತ್ತು MI 62% ವಿನ್ನಿಂಗ್ ರೇಟ್ ಇದೆ. 10 ಪಂದ್ಯಗಳನ್ನು ಮುಂಬೈ ಆರ್ ಸಿ ಬಿ ವಿರುದ್ಧ ಸೋತಿದೆ, 17 ಪಂದ್ಯಗಳನ್ನು ಮುಂಬೈ ವಿರುದ್ಧ ನಮ್ಮ ಆರ್ ಸಿ ಬಿ ಸೋತಿದೆ ಅಂತಲೇ ಹೇಳ್ಬೋದು. ಒಂದೇ ಪಂದ್ಯ ಟೈ ಆಗಿದೆ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ಆಗಿ ಓವರಾಲ್ ಚೆಕ್ ಮಾಡಿದಾಗ ಒಂಚೂರು ಮುಂಬೈ ಇಂಡಿಯನ್ ಸ್ವಲ್ಪ ಮುಂದಿದೆ ಅಂತಲೇ ಹೇಳ್ಬೋದು, ನಮ್ಮ ಆರ್ ಸಿ ಬಿಗಿಂತ ಸ್ವಲ್ಪ ಮುಂದಿದೆ. ಹಾಗಾದರೆ ಯಾವ ತಂಡ ಈ ಬಾರಿ ಗೆಲ್ಲುತ್ತದೆ? ಕಂಪ್ಲೀಟ್ ಆಗಿ ಕಮೆಂಟ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆ ಬೇರೆ ಟೀಮ್ಗಳ ಕಂಪ್ಯಾರಿಸನನ್ನು ನಮ್ಮ ಚಾನಲಲ್ಲಿ ಮಾಡ್ತಾ ಇರ್ತೀವಿ ಕಣ್ರಪ್ಪ. ಈ ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ, ಸೊ ಮಾಡ್ಕೊಳ್ಳಿ. ಮುಂದಿನ ಒಂದು ವೀಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ. ಎಲ್ಲರಿಗೂ ಬಾಬಾಯ್, ಜೈ ಹಿಂದ್, ಜೈ ಕರ್ನಾಟಕ, ಜೈ RCB.